ಪ್ರಯತ್ನ ಕೂಡ ಇದೆ. ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯದ ಒಂದು ಭಾಗ, ಕುಂಚಿಟಿಗ ಸಮುದಾಯ. ಕುಂಚಿಟಿಗ ಸಮುದಾಯ ಕೂಡ ಒಕ್ಕಲುತನವನ್ನೇ ನಂಬಿಕೊಂಡಿದೆ. ನಮ್ಮ ಮಕ್ಕಳು ಇವತ್ತು ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ OBC ಇದೆ. ನಮಗೆ ಒಕ್ಕಲಿಗ ಸಮುದಾಯದ ಒಂದು ಉಪಜಾತಿಯಾಗಿ ರಾಜ್ಯದಲ್ಲಿ OBC ಇದೆ, ಆದರೆ ಕೇಂದ್ರದಲ್ಲಿ ನಮಗೆ OBC ಇಲ್ಲ. ಹಾಗಾಗಿ ನಮ್ಮ ಮಕ್ಕಳು IAS IPS ಆಫೀಸರ್ಗಳಾಗೋದ್ರಲ್ಲಿ, ಹಾಗೆ ಒಂದು ನವೋದಯ ಶಾಲೆಗೆ ಅಡ್ಮಿಷನ್ ತಗೊಳ್ಳೋದ್ರಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ದಿನಗಳ ಬೇಡಿಕೆ ಇದು. ಕುಮಾರಣ್ಣ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಆದರೆ ಸಂತೋಷ ಪಡೋದ್ರಲ್ಲಿ ನಾನು ಕೂಡ ಹೋಗ್ತೇನೆ. ಆದರೆ ಕುಮಾರಣ್ಣ ಅವರಿರಲಿ, ಜಯಚಂದ್ರ ಅವರಿರಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಯಾರೇ ಮುಖಂಡರಾಗಲಿ, ಮುಂದಿನ ಮುಖ್ಯಮಂತ್ರಿಗಳು, ನಾವು ಕೇಳಿಕೊಳ್ಳೋದು ಇಷ್ಟೇ, ನಮ್ಮ ಸಮುದಾಯಕ್ಕೆ ಬೇಕಿರೋದು ಇಷ್ಟೇ, OBC ಬಿಟ್ಟು ಇನ್ನೇನನ್ನೂ ಕೇಳ್ತಾ ಇಲ್ಲ. ಹಾಗಾಗಿ ದಯಮಾಡಿ ನಮ್ಮ ಮಾನ್ಯ ಸ್ವಾಮೀಜಿಗಳು ಈ ವಿಚಾರವನ್ನು ಎಲ್ಲ ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ನಾವು ಬಹಳ ಹೆಮ್ಮೆಯಿಂದ ಒಕ್ಕಲಿಗ ಸಮುದಾಯದ ಒಂದು ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೇವೆ. ಆದರೆ ಒಕ್ಕಲಿಗರಿಗೆ OBC ಇದೆ, ಕುಂಚಿಟಿಗನಿಗೆ OBC ಇಲ್ಲ, ಇದು ಯಾವ ಅನ್ಯಾಯ? ಆ ಕಾರಣಕ್ಕಾಗಿ ಬಹಳ ಶೀಘ್ರದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಕೆಲಸ ಆದರೆ, ಏಕೆಂದರೆ ಒಕ್ಕಲಿಗರ ಮಕ್ಕಳು ಬದುವಂತು ಶಿಕ್ಷಣದಲ್ಲಿ ಬಹಳ ಚೆನ್ನಾಗಿ ಮುಂದೆ ಇದ್ದಾರೆ. %5 ಶ್ರೀಮಂತ ಇದ್ದಾರೆ, %95 ಬಡತನದ ವರ್ಗ ಕೂಲಿ ಕಾರ್ಮಿಕರು ಇರೋದು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ. ಈಗಾಗಲೇ ಶಿರಾ ತಾಲೂಕಿನ ನೀರಿನ ಬವಣೆ ಆಗೋಗಿದೆ. ಹಲವಾರು ಜನ ಇದಕ್ಕಾಗಿ ಸಾಕಷ್ಟು ಚುನಾವಣೆಗಳಾಯಿತು, ಎಲ್ಲ ಆಗೋಯಿತು. ದೇವರ ವರ್ಣನ ಕೃಪೆಯಿಂದ ಈಗ ನೀರಿಗೆ ಸಮೃದ್ಧ ಆಗಿದೆ. ನಮ್ಮ ಮುಂದಿನ ಬೇಡಿಕೆ OBC. ದಯಮಾಡಿ ಕುಮಾರಣ್ಣ ಅವರೇ, ಹಾಗೆ ಜಯಣ್ಣ ಅವರೇ, ಒಕ್ಕಲಿಗರಿಗೆ OBC ಕೊಡಿಸೋದಕ್ಕೆ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ, ಹಾಗೆ ಕೆಂಪೇಗೌಡರಿಗೆ ನಾವು ಮಾಡೋ ಸನ್ಮಾನ ದೊಡ್ಡದಲ್ಲ, ಅವರ ವ್ಯಕ್ತಿತ್ವ ಅಂತದ್ದಾಗಿತ್ತು. ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿಗಳು ಇದೇ 13ನೇ ತಾರೀಕು ಬೆಂಗಳೂರಿನ ಏರ್ಪೋರ್ಟ್ ಏನಿದೆ